ಈ ರಾಜ್ಯದ ಖಳನಾಯಕ ಯಾರು? ಈ ರಾಜ್ಯದ ಖಳನಾಯಕ ಯಾರು? ಖಳನಾಯಕ ಯಾರು? ನಾನು ಹೇಳಿಲ್ಲ, ನೀವು ಹೇಳಿದ್ರಿ. ನೋಡಿ, ಅವ್ರು ಹೀಗೆ ಕೇಳಿತು, ಯಾರಣ್ಣ? ಸಿದ್ದರಾಮಣ್ಣ. ಇನ್ನೋರ್ವ, ನಿಮ್ಮ ಮಂಡ್ಯವನ್ನ ಆಳ್ಲಿಕ್ಕೆ ಬಂದಿರುವ ಕಣ್ಣೀರ ನಾಯಕ ಯಾರು? ಯಾರು? ನಾನು ಹೇಳಿಲ್ಲ, ನೀವು ಹೇಳಿದ್ರಿ. ಯಾರು? ಕುಮಾರಣ್ಣ. ಅಧಿಕಾರ ಇಲ್ಲದಾಗ ಮನೆ ಮನೆಗೆ ಬಂದು ಜಾತಿ ಎಬ್ಬಿಸಿ ಕಣ್ಣೀರ್ ಹಾಕಿದ್ರು. ಅಧಿಕಾರ ಕೊಡಿ, ಅಧಿಕಾರ ಕೊಡಿ, ಅಧಿಕಾರ ಕೊಡಿ, ಆಶೀರ್ವಾದವನ್ನು ಮಾಡಿದ್ರು. ಬಂಧುಗಳೇ, ನಾನು ಮಂಡ್ಯ ಜಿಲ್ಲೆಯ ಜನರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಜಿಲ್ಲೆಯಿಂದ ನೀವು ಯಾವತ್ತೋ ಕಾಂಗ್ರೆಸ್ ಮುಕ್ತ ಮಾಡಿದ್ರಿ, ಕಾಂಗ್ರೆಸ್ ಮುಕ್ತ ಮಾಡಿದ್ರಿ, ಆದ್ರೆ ಕುಟುಂಬಕ್ಕೆ ಆಶೀರ್ವಾದ ಮಾಡಿದ್ರಿ. ಇವತ್ತು ಸಂಕಲ್ಪವನ್ನ ಮಾಡಿದ್ರಿ, ಕುಟುಂಬ ರಾಜಕಾರಣವನ್ನ ಮುಗಿಸ್ತೀವಿ, ರಾಷ್ಟ್ರೀಯವಾದದ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತೀರಿ ಅನ್ನತಕ್ಕಂಥ ವಿಶ್ವಾಸ ನನಗೆ. ಕುಮಾರಣ್ಣ ಅಧಿಕಾರ ಇಲ್ಲದಾಗ ಕಣ್ಣೀರ್ ಹಾಕಿದ್ರು, ಮನೆ ಮನೆಗಳು ಹೋಗಿ ಕಣ್ಣೀರ್ ಹಾಕಿ ಕುಮಾರಣ್ಣ ಅಧಿಕಾರಕ್ಕೆ ಬಂದ್ರು. ಸಿದ್ದರಾಮಣ್ಣ ಮತ್ತು ಕುಮಾರಣ್ಣ ಅನೈತಿಕ ಸಂಬಂಧವನ್ನು ಮಾಡಿದ್ರು 2018. ಬಂಧುಗಳು, 2018 ಈ ರಾಜ್ಯದಲ್ಲಿ ಯಡಿಯೂರಪ್ಪರಿಗೆ ಜನ ಬೆಂಗಾವಲಾಗಿ ನಿಂತರು, ಭಾರತೀಯ ಜನತಾ ಪಾರ್ಟಿಗೆ ಬೆಂಗಾವಲಾಗಿ ನಿಂತರು. 104 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಕೊಟ್ಟರು. ನೀವು ಸ್ವಲ್ಪ ಎಡವಿದ್ರಿ ಶ್ರೀರಂಗಪಟ್ಟಣದವರು, ಹಾಗಾಗಿ ನಾವು 104 ನಿಂತು. ಹಾಗಾಗಿ ಸಿದ್ದರಾಮಣ್ಣ ಮತ್ತು ಕುಮಾರಣ್ಣ ಒಂದಾದ್ರು, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬಾರದು ಅಂತ ಹೇಳಿ ಆಟ ಆಡಿದ್ರು. ಕುಮಾರಣ್ಣ ಮುಖ್ಯಮಂತ್ರಿ ಆದ್ರು. 1 ವರ್ಷಗಳ ಕಾಲ ಕುಮಾರಣ್ಣ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಹೇಗಾಳಿದ್ರು? ವಿಧಾನಸೌಧದಿಂದ ಆಳಿಲ್ಲ, ಅವರ ಕಚೇರಿ ಕೃಷ್ಣಾದಿಂದ ಆಳಿಲ್ಲ, ಕುಮಾರಣ್ಣ ತಾಜ್ ಹೋಟೆಲಿಂದ ಈ ರಾಜ್ಯವನ್ನು ಆಳಿದ್ರು. ತಾಜ್ ಹೋಟೆಲ್ ಒಳಗಡೆ ಬೀಗ ಹಾಕಿ ಇದ್ರು. MLAಗಳಿಗೆ ಕುಮಾರಣ್ಣ ಸಿಕ್ಕಿಲ್ಲ, ಮಂತ್ರಿಗಳಿಗೆ ಕುಮಾರಣ್ಣ ಸಿಕ್ಕಿಲ್ಲ. ಅದ್ಯಾಕೆ ಬಡವರ ಕಣ್ಣೀರನ್ನು ಒರೆಸುವ ಕೆಲಸವನ್ನು ಕುಮಾರಣ್ಣ ಮಾಡಿಲ್ಲ, ಅದರ ಬದಲು ಸಿದ್ದರಾಮಣ್ಣ ತೊಂದರೆ ಕೊಡ್ತಾರೆ, ಸಿದ್ದರಾಮಣ್ಣ ಕಣ್ಣೀರ್ ಹಾಕ್ತಾರೆ. ಕಣ್ಣೀರ್ ಹಾಕಿದ್ರು ಸಿದ್ದರಾಮಣ್ಣನ ಹೆಸರಲ್ಲಿ, ಅಧಿಕಾರ ಬಂದ ಮೇಲೆ ಕಣ್ಣೀರ್ ಹಾಕಿದ್ರು. ಕಣ್ಣೀರ ನಾಯಕ ಯಾರು? ವಿಸ್ತಾರ ನ್ಯೂಸ್, ನಿಖರ ಜನಪರ.